ಹನುಮಂತನ ಈ ನಾಮಸ್ಮರಣೆ ಮಾಡಿದರೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ. ಹೌದು, ಹನುಮಂತನ ಈ ಹೆಸರುಗಳನ್ನು ಸ್ಮರಿಸಿದರೆ ದೀರ್ಘಾಯುಷ್ಯ ನಿಮ್ಮದಾಗುತ್ತದೆ. ಕನ್ನಡ ಸ್ಟಾರ್ ಚಾನಲ್ಗೆ ಸ್ವಾಗತ. ಹನುಮಂತನ ಹೆಸರು ಹೇಳಿದರೆ ಭೂತ ಪ್ರೇತ ದುಷ್ಟ ಶಕ್ತಿಗಳು ಓಡಿ ಹೋಗುತ್ತವೆ. ಹನುಮಂತನ ಜಪ ಮಾಡುವವರಿಗೆ ಶಕ್ತಿ, ಬುದ್ಧಿವಂತಿಕೆ, ಜ್ಞಾನ ಸುಲಭವಾಗಿ ಒಲಿಯುತ್ತದೆ. ಭೂತ ದೆವ್ವಗಳು ಭಕ್ತನ ಬಳಿ ಸುಳಿಯುವುದಿಲ್ಲ. ಪ್ರತಿಯೊಂದು ಕಷ್ಟವನ್ನು ಹನುಮಂತ ದೂರ ಮಾಡ್ತಾನೆ. ಮಂಗಳವಾರ ಹನುಮಂತನ ಪೂಜೆ ಮಾಡಲು ಶ್ರೇಷ್ಠವಾದ ದಿನ ಎಂದು ಪರಿಗಣಿಸಲಾಗಿದೆ. ರಾಮಭಕ್ತ, ಮಹಾಬಲ, ಮಹಾವೀರ, ಹನುಮಾನ್, ಬಜರಂಗ ಬಲಿ, ಶಂಕರ ಸುಮನ್, ಕೇಸರಿ ನಂದನ, ಅಂಜನಿ ಪುತ್ರ, ಪವನ, ಅಮಿತ ವಿಕ್ರಮ, ಸಮೇಷ್ಠ, ಲಕ್ಷ್ಮಣ, ಈ 12 ಹೆಸರುಗಳನ್ನು ಪ್ರತಿದಿನ ಬೆಳಗ್ಗೆ 11 ಬಾರಿ ಜಪಿಸುವುದರಿಂದ ದೀರ್ಘ ಆಯುಸ್ಸು ಲಭಿಸುತ್ತದೆ. ನಿತ್ಯ ಪೂಜೆ ವೇಳೆ ಹನುಮಂತನ ಈ 12 ಹೆಸರುಗಳನ್ನು ಜಪಿಸುವುದರಿಂದ ಕೌಟುಂಬಿಕ ಸುಖ ಪ್ರಾಪ್ತಿಯಾಗುತ್ತದೆ, ನಿಮ್ಮ ಆಯುಸ್ಸು ವೃದ್ಧಿಸುತ್ತದೆ. ಪ್ರಯಾಣದ ಸಮಯದಲ್ಲಿ ಹಾಗೂ ನ್ಯಾಯಾಲಯದ ವಿವಾದದಲ್ಲಿ ಸಿಲುಕಿರುವವರು ಹನುಮಂತನ ಜಪ ಮಾಡುವುದರಿಂದ ಯಶಸ್ಸು ಲಭಿಸುತ್ತದೆ. ಮಂಗಳವಾರ ಕಾಗದದ ಮೇಲೆ ಕೆಂಪು ಶಾಯಿಯಲ್ಲಿ ಈ 12 ಹೆಸರುಗಳನ್ನು ಬರೆದು ತಾಯಿತ ಕಟ್ಟಿಕೊಳ್ಳುವುದರಿಂದ ತಲೆನೋವು ಬರುವುದಿಲ್ಲ. ಭಯ ನಿವಾರಣೆಗೂ ಕೂಡ ಈ ಹನುಮಂತನ ಹೆಸರುಗಳನ್ನು ಬಳಸಿಕೊಳ್ಬೋದು. ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ನನ್ನ ಮುಂದಿನ ವಿಡಿಯೋ ನಿಮಗೆ ನೇರವಾಗಿ ತಲುಪಲಿದೆ. ಧನ್ಯವಾದಗಳು.